ಹಾಯ್ ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಇವತ್ತು ನಾವು ವೆಜ್ ಪನ್ನೀರ್ ಕರಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಎಲ್ಲ ತರಕಾರಿನೂ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಒಂದು 2 ಕ್ಯಾರೆಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. 2 ಕ್ಯಾರೆಟನ್ನು ಈ ಥರ ಉದ್ದ ಉದ್ದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ 1 ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಬೀಜನ ಹೊರಗಡೆ ತೆಗೆದುಬಿಟ್ಟಿದ್ದೀನಿ. ನಂತರ ಈ ಥರ ಉದ್ದುದ್ದಾಗಿ ತೆಳುವಾಗಿ ಹೆಚ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ನೀವು ಹೆಚ್ಕೊಳ್ಬೋದು. ಹಾಗೆ ಹೂಕೋಸನ್ನು ಈ ಥರ ಬಿಡಿಸಿ ಇಟ್ಕೋತೀನಿ ಫಸ್ಟು, ಅಂದರೆ ಹೆಚ್ಚಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಬಿಡಿಸಿ ಇಟ್ಕೊತಾ ಇದ್ದೀನಿ. ನಂತರ ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಪನ್ನೀರನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕ್ಯೂಬ್ ಸ್ಟೈಲಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ 6 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ, 10 ಮೆಣಸಿನ್ಕಾಯಿ. ನಂತರ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದು ಕುದೀತಾ ಇರಲಿ. ಕುದ್ದಾದ ನಂತರ ಕ್ಯಾರೆಟ್ ಮತ್ತು ಹೂಕೋಸನ್ನು ಅದಕ್ಕೆ ಹಾಕಿ ಬಾಯಿ ಮುಚ್ಚಿ ಇಟ್ಬಿಡಬೇಕು, ಅಂದರೆ ಸ್ಟವ್ ಆಫ್ ಮಾಡಬೇಕು. ಅದಾದ ನಂತರ ಒಂದು 20 ನಿಮಿಷ ಕಾಲ ಆ ಥರ ನೆನೆ ಇಟ್ಟು ಅದಾದ ನಂತರ ಬಸಿದು ಇಟ್ಕೊಂಡ್ಬಿಡ್ಬೇಕು, ನೀರಿಂದ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ 1-2 ಸ್ಟಾರ್ ಅನಿಸ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಗೆ ಗೋಡಂಬಿ ಒಂದು ಸ್ವಲ್ಪ ಗಸಗಸೆನ ಹಾಕಿ, 1 ಸ್ಪೂನಷ್ಟು ಗಸಗಸೆ ಹಾಕಿ ಈ ಥರ ಮಸಾಲೆನ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಅದೇ ಮಿಕ್ಸಿ ಜಾರ್ಗೆ 1 ಟೊಮ್ಯಾಟೊ ಹಾಗೆ ಒಂದು ಸ್ವಲ್ಪ ಪನ್ನೀರನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನಂತರ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊತೀನಿ, ಜೀರಿಗೆ ಹಾಕೋತೀನಿ. ನಂತರ ಹೆಚ್ಚಿಟ್ಟಿರೋ ಮೆಣಸಿನ್ಕಾಯಿನ ಹಾಕಿ ಅದು ಚಿರಪಟ ಅಂತ ಸಿಡಿದ ನಂತರ ಅದಕ್ಕೇ ನಾನು ಈರುಳ್ಳಿನ ಹಾಕ್ತೀನಿ. ಸಣ್ಣ ಗಾತ್ರದ 2 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಈರುಳ್ಳಿ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇಷ್ಟಾದರೆ ಸಾಕು, ವೆಜಿಟೇಬಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಇಷ್ಟಾದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ವಿಡಿಯೋಲ್ಲೂ ಹೇಳೋ ಥರ ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಉಪ್ಪನ್ನು ಯೂಸ್ ಮಾಡ್ತೀನಿ, ಅಂದರೆ ಚೆನ್ನಾಗಿ ಈರುಳ್ಳಿ ಬೇಯುತ್ತೆ. ಹಾಗಾಗಿ ನಂತರ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಮಗೆ ಆಪ್ಷನಲ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಲ್ಲ, ಆ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ನಾನಿಲ್ಲಿ ಹಾಕ್ತೀನಿ. ಹಾಕಬೇಕು, ಚೆನ್ನಾಗಿರುತ್ತೆ. ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಟೊಮ್ಯಾಟೊ ಮತ್ತು ಪನ್ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಬಿದ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕುದಿ ಕುದೀತಾ ಇರಲಿ. ಒಂದು ಕುದಿ ಕುದ್ದ ನಂತರ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಗೆ ಪನ್ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಕಲರ್ಗೋಸ್ಕರ ಮಾತ್ರ ಅಚ್ಚು ಖಾರದ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡಿ ಮಾಡಿಟ್ಟಿರೋ ಮಸಾಲೆನ ಹಾಕ್ಕೊಳ್ಬೇಕು. ಇದಕ್ಕೆ ಗೋಡಂಬಿ ಮತ್ತು ಗಸಗಸೆ ಮೇನ್ ಇಂಗ್ರೀಡಿಯೆಂಟ್ಸು, ಇದನ್ನು ಸ್ಕಿಪ್ ಮಾಡಲೇಬೇಡಿ, ಇಲ್ಲ ಅಂದರೆ ನಿಮಗೆ ಟೇಸ್ಟ್ ಬರೋದೇ ಇಲ್ಲ, ಸೊ ಸ್ಕಿಪ್ ಮಾಡಬೇಡಿ. ಇವಾಗ ಇದಕ್ಕೆ ನೀರು ಹಾಕಿ ಮತ್ತು ಕುದಿಯೋಕ್ಕೆ ಬಿಡೋಣ ಮಿಕ್ಸ್ ಮಾಡಿಟ್ಟು. ತುಂಬ ಚೆನ್ನಾಗಿರುತ್ತೆ, ನೀವು ಎಲ್ಲ ಪರೋಟ ಮತ್ತು ಎಲ್ಲದ್ರ ಜೊತೆ ತಿನ್ಬೋದು. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ಇವಾಗ ಚೆನ್ನಾಗಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದರಲ್ಲಿ ಪರೋಟ ತಿನ್ಬೋದು, ಚಪಾತಿ ತಿನ್ಬೋದು, ರೋಟಿ ತಿನ್ಬೋದು, ಹಾಗೆ ರೈಸ್ ಕೂಡ ನೀವು ತಿನ್ಬೋದು, ಫ್ರೈಡ್ ರೈಸ್ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಈರುಳ್ಳಿಯಿಂದ ಇದನ್ನು ಸ್ವಲ್ಪ ಸಿಂಗಾರ ಮಾಡಿ ಇದನ್ನು ತಿನ್ನೋಕ್ಕೆ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ.
ಗೋಡಂಬಿ ಫ್ಲೇವರ್ ಮತ್ತು ಗಸಗಸೆ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ. ಆ ಮಸಾಲೆ ಐಟಮ್ನ ನಾನು ಎಷ್ಟು ಹಾಕ್ಕೊಂಡಿದ್ನೋ ಈ ಒಂದು ಪ್ರಮಾಣಕ್ಕೆ ಅಷ್ಟೇ ಹಾಕ್ಕೊಂಡ್ರೆ ಸಾಕು, ಇಲ್ಲ ಅಂದರೆ ತುಂಬ ಮಸಾಲೆ ಅನಿಸುತ್ತೆ. ಸೊ ಅಷ್ಟು ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.